ಪ್ರಕಾಶ್ ಹೇಳಿದ್ರು ಸಾಹೇಬ್ ಎಡಬ್ಲಿ ಪ್ರಕಾಶ್ ಬರೋಣಪ್ಪ ಅರ್ಜೆಂಟ್ ಬರೋಣಪ್ಪ ಅಂತ ಹೇಳಿದ್ರು. ಅದಕ್ಕೆ ಮಾತಾಡ್ಸ ಕೊಡ್ತೀನಿ ನಾನು. ಅಲ್ಲಿ ಕೊಡ್ತೀವಲ್ಲ ನನಗೆ, ನೀವು ನಮ್ದು ಅರ್ಥ ಇದ್ದಲ್ಲ ಗಣೇಶ್ ಅಂತ ನನಗೆ ಯಾವ ಮಟ್ಟಿಗೆ ಟೆನ್ಷನ್, ಆ ಮಟ್ಟಿಗೆ ಟೆನ್ಷನ್ ಇದೆ. ಹೌದಾ? ನೋಡ್ರಿ ಪ್ರತಿ ವಾರ್ಡ್ನು 9 ವಾರ್ಡ್ನು ಒಬ್ಬರು 10,000 ಒಬ್ರು 10,000 ಒಬ್ರು ಪುಣ್ಯ ಹತ್ಕೊಂಡು 25,000 ಬೇಕು ಅಂದವ್ರೆ. ಏ ನೀವು ಇಲ್ಲ, ನೀವು ಇವತ್ತು ಕೊಡ್ತೀನಿ ಅಂದಿದ್ದಕ್ಕೆ ನಾವು ಮಾಡಿದ್ದು, ನೀವು ತಗೊಂಬರ್ತೀನಿ ಅಂತ ಹೇಳೋದು. ಅಲ್ಲಿ ನಿಮ್ಗೆ ಭೇಟಿ ನೋಡಿ, ನೀವು ಸೆಲೆಕ್ಟ್ ಆಗಿಲ್ಲ ಅಂತಿದ್ದೀರಾ. ಒಂದಿನ ಸೋಮವಾರ ಒಂದು ವಾರ ಆಯ್ತು ಅರ್ಥ ಮಾಡ್ತಾರೆ. ನೀವು ಸೋಮವಾರ ಕೇಳಿದೆ, ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಹಬ್ಬ, ನಾಲ್ಕು ದಿನ, ನಾಲ್ಕು ದಿನದಲ್ಲಿ ನಾನು ಏನ್ ಮಾಡಿ ಎಲ್ಲೆಲ್ಲಿ ತಗೊಂಡು ಆಮೇಲೆ ಅದೇನು ಒಂದೇ ಸಲ ತಗೊಂಡು ಲೋಡ್ ಮಾಡಕ್ಕೆ ಚಿಕ್ಕ ಚಿಕ್ಕದು ಒಂದೊಂದು ಒಂದೊಂದು ತಂದು ಲೋಡ್ ಮಾಡಬೇಕು. ಸರಿ, ಒಂದೇ ಒಂದೇ ಮಾತಾಡ್ತೀನಿ, ಆಯ್ತು ತಲುಪಿಸ್ತೀನಿ. ನೀನು ಈಗ ಆಯ್ತು, ಈಗ ಎಷ್ಟು ಇವತ್ತು ಒಂದು ಎಷ್ಟು ಇರೋದು ಹದಿನೈದು ಮಾಡ್ತಾರೆ. ಹೌದಾ? ಹದಿನೈದು ನಾನೇ ಜೊತೆ. ಸರಿ ಆಯ್ತು. ಒಂದು ಲಕ್ಷ ಏನಕ್ಕೆ? ಒಂದು ಲಕ್ಷಕ್ಕೆ ಎಷ್ಟು ಗಣೇಶ ಬರುತ್ತೆ ಗೊತ್ತಾ? ಎಷ್ಟು ಗಣೇಶ ಬರುತ್ತೆ? ಸರಿ ಆಯ್ತು, ಸಾಹೇಬ್ರ ಹತ್ರ ಮಾತಾಡ್ಬಿಟ್ಟು ನೋಡೋಣ. ಆಯ್ತು, ಇಲ್ಲೇ ಬರೀ ಒಂದು ನಿಮಿಷ ಗೊತ್ತಾಯ್ತು. ಮಾಲೂರಿಂದ ಬರ್ತಾ ಇದೆ. ನಂದಿನಿ ಅಕ್ಕ ಆಲ್ರೆಡಿ ಬರ್ತಾ ಇದೆಯಕ್ಕ ಗಣೇಶ, ಇನ್ನೊಂದು 1 ಅವರಲ್ಲಿ ಇರುತ್ತೆ. ಹಾಂ, ನಾನು ಬರ್ತೀನಿ. ಇದು ಅದು ಹುಡುಗರು ಇದ್ದಾರೆ ಇಳಿಸೋದಕ್ಕೆ. ಹಾಂ, ಹುಡುಗರು ನೀವು ಸುಮ್ಮನೆ ಜೊತೆಗಲ್ಲಿ ಇದ್ರೆ ಸಾಕು ಒಂದು 1 ಗಂಟೆ. ನಾನು ಅಷ್ಟಕ್ಕೆ ಬರ್ತೀನಿ. ಹಾಂ, ನಾನು ಫೋನ್ ಹಾಕ್ತೀನಿ. ನಿಮ್ಮ ಲೊಕೇಶನ್ ಬಂದು ಫೋನ್ ಹಾಕ್ತೀನಿ. ಸರಿ, ಆಯ್ತು. ಸಾಹೇಬ್ ಹತ್ರ ಮಾತಾಡ್ಬಿಟ್ಟು ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡಿ. ಒಂದು ಗಣೇಶ 600 ರೂಪಾಯಿ, ಒಂದು ಗಣೇಶ 350 ರೂಪಾಯಿ, ಒಂದು ಗಣೇಶ 250 ರೂಪಾಯಿ, ಈ ಥರ ರೇಟ್ಗಳಿದ್ದಾರೆ. 10 ರೂಪಾಯಿ ಸಿಗ್ತಾ ಇಲ್ಲ ನೋಡಿ, ನನಗೆ ಬಿಡಿ ಅಂತ ಹಿಂಗೆ ಹೇಳಿದ್ರು. ಎಲ್ಲಿಂದ ತಂದು ಏನೋ ಒಂದು ಮಾಡ್ಕೊಡೋಣ. ಆಯ್ತು ಅಣ್ಣ, ಗಣೇಶ ಸರಿ ಸರಿ. ಯಾಕೆಂದ್ರೆ ಸಾಹೇಬ್ರ ಕರ್ಲಿ ಬರಲಿಲ್ಲ ಅಂದ್ರೆ ಮರ್ಯಾದೆ. ಆಮೇಲೆ ಇನ್ನೊಂದು, ನಾವು ನಿಮ್ಮ ಹತ್ರ ಇದ್ರ ಬಿಟ್ರೆ ಯಾವುದು ನಾವು ಮಾತಾಡ್ಸ್ಕೊ ಹೋಗಲ್ಲ. ಅದಕ್ಕೆ ಇಲ್ಲ, ನಾನು ಯಾವತ್ತ ನಿನ್ ನಮಸ್ಕಾರ ಕೇಳ, ನೀವು ಯಾರು ಅಂತ ನಾನು ಬಂದ್ರು ಕೇಳಕ್ ಹೋಗಲ್ಲ. ನಾನು ಯಾವತ್ತ ನಿನ್ ಮಾತಾಡ್ಸಿದ್ರೆ ನಾನು ನಿನ್ ಕಾಲ ಇಕ್ಕಿಲ್ಲ. ನಮಸ್ತೆ. ಅಂತ